ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಆಯುಷಾ ಅನೌನ್ಸಿಂಗ್ ಯೂಟ್ಯೂಬ್. ಇನ್ ಬ್ಲಾಗ್ ಅಲ್ಲಿ ನಾನು ಒಂದಿಷ್ಟು ಸ್ಯಾರಿ ಶಾಪಿಂಗ್ ನ ಮಾಡಿದ್ದೀನಿ. ಸೊ ಅದೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ. ಲೇಟೆಸ್ಟ್ ಸ್ಯಾರಿ ಹೋಲ್ ಅಂತ ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ, ಮತ್ತಷ್ಟು ವಿಡಿಯೋಸ್ ನ ನಿಮ್ ಜೊತೆ ಶೇರ್ ಮಾಡ್ತೇನೆ. ನಾನು ಶಾಪಿಂಗ್ ಮಾಡಿರೋದು ನಮ್ಮ ಹತ್ರದಲ್ಲಿರೋ ಒಂದ್ ಸಿಟಿ, ಅದು ಹೊಸಪೇಟ್ ಅಂತ ಹೇಳ್ಬಿಟ್ಟು ವಿಜಯನಗರ ಡಿಸ್ಟ್ರಿಕ್ಟ್. ಅಲ್ಲಿ ನಾನು ಶಾಪಿಂಗ್ ಮಾಡಿರೋದು, ಮನೇಲಿ ಮಾಮನ್ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಸೊ ಹಾಗಾಗಿ ನಾವೆಲ್ಲ ಶಾಪಿಂಗ್ ಮಾಡಬೇಕು, ಶಾಪಿಂಗ್ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಿದ್ವಿ. ಸೊ ಫೈನಲಿ ಈಗ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಸೊ ಅದೆಲ್ಲ ಲೇಟೆಸ್ಟ್ ಸ್ಯಾರಿ ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಮೈಸೂರು ಸ್ಯಾರಿ ತೊಗೋಬೇಕಂತ ತುಂಬಾ ಆಸೆ ಇತ್ತು. ತುಂಬ ಪೇಜಸ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದೆ, ಮತ್ತು ಒಂದಿಷ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಯಾಕೆ ಲೋಕಲ್ ಸ್ಟೋರಲ್ಲಿ ವಿಸಿಟ್ ಮಾಡಿ ಒಂದ್ಸರಿ ನೋಡಬಾರ್ದು ಅಂತ ಹೇಳಿ ಹೋಗಿ ಚೆಕ್ಔಟ್ ಮಾಡಿದೆ. ಸೊ ಇನ್ನೂ ಕಲೆಕ್ಷನ್ ಇರಲಿಲ್ಲ, ಆಫ್ಟರ್ 15 ಡೇಸ್ ಬರುತ್ತೆ ಅಂತ ಹೇಳಿದರು. ಹಾಗಾದರೂ ಒಂದು ಸಾರಿ ಇಷ್ಟ ಆಯಿತು, ಸೊ ಅದನ್ನು ನಾನು ಬೈ ಮಾಡಿದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ. ಸೊ ಬನ್ನಿ, ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್. ಫಸ್ಟ್ ಬಂದುಬಿಟ್ಟು ಈ ಡಿಸೈನರ್ ಸ್ಯಾರಿನ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಸೊ ಈ ಥರ ಮಿರರ್ ಲೇಸ್ ಬಂದಿದೆ ಆಲ್ ಓವರ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಕ್ಲಾತ್ ಕೂಡ ತುಂಬ ಸಾಫ್ಟ್ ಆಗಿದೆ, ಮೋಸ್ಟ್ಲಿ ವೇರ್ ಮಾಡಿದ್ರು ಇನ್ನೂ ಚೆನ್ನಾಗಿ ಅನಿಸುತ್ತೇನೋ, ನಂಗೆ ಗೊತ್ತಿಲ್ಲ. ಸೊ ಇದು ತುಂಬ ಇಷ್ಟ ಆಯಿತು, ಸೊ ಹಾಗಾಗಿ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದೆ. ಇತ್ತೀಚೆಗೆ ತುಂಬ ಟ್ರೆಂಡಲ್ಲಿದೆ ಈ ಸ್ಯಾರಿ. ಆ್ಯಕ್ಚುಲಿ ನೀವು ಅಲ್ಲಿ ನೋಡಿರ್ಬೋದು, ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಮಿರರ್ ಆಗಲಿ ಮೋತಿ ಆಗಲಿ ಬಂದಿರೋ ಡಿಸೈನ್. ಸೊ ಹಾಗಾಗಿ ನಾನು ಈ ಸ್ಯಾರಿನ ಇರಲಿ ಅಂತ ಹೇಳಿಬಿಟ್ಟು ಪಿಕ್ ಮಾಡಿರೋದು. ಸೊ ಈ ಸ್ಯಾರಿನ ಪ್ರೈಸ್ ಬಂದುಬಿಟ್ಟು 1690 ಅಷ್ಟೇ. ಸೊ ವರ್ತ್ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ಶಿಮ್ರಿಂಗ್ ಚೆನ್ನಾಗಿದೆ, ಶೈನ್ ತುಂಬ ಚೆನ್ನಾಗಿದೆ. ಈ ಸ್ಯಾರಿ ಬ್ಲೌಸ್ ಬಂದು ಫ್ಲೋರಲ್ಲಿ ಬಂದಿದೆ, ನನಗನ್ಸಲ್ಲ ಇದು ಚೆನ್ನಾಗಿ ಕಾಣಿಸುತ್ತೇವೆ ಸ್ಟಿಚ್ ಮಾಡಿಸಿದಾಗ. ಸಿಲ್ವರ್ ಬ್ಲೌಸ್ ಹಾಕಿದರೆ ಚೆನ್ನಾಗಿ ಅನಿಸುತ್ತೇನೋ, ಬಟ್ ಇದರಲ್ಲಿ ಈ ಥರ ಫ್ಲೋರಲ್ಲಾಗಿ ಸಿಲ್ಕ್ ಬಟ್ಟೆ ಕೊಟ್ಟಿದ್ದಾರೆ, ಬಟ್ ನನಗನ್ಸಲ್ಲ ಫ್ಲೋರಲ್ಲಿ ಚೆನ್ನಾಗಿ ಕಾಣಿಸುತ್ತೇನೋ. ಸೊ ಇದು ಒಂದು ಪಾರ್ಟ್ ನನಗೆ ಇಷ್ಟ ಆಗಿಲ್ಲ, ಬಟ್ ನೋ ವರಿ, ಸಿಲ್ವರ್ ಬ್ಲೌಸ್ ಅಂತೂ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ಅದನ್ನು ಪೇರಪ್ ಮಾಡಿದರೆ ತುಂಬ ಕ್ಯೂಟಾಗಿ ಕಾಣಿಸ್ಬೋದು ಈ ಸ್ಯಾರಿ. ಸೊ ಸೇಮ್ ಬಟ್ ಕಲರ್ ಡಿಫ್ರೆಂಟ್. ಇದು ಆ್ಯಕ್ಚುಲಿ ಬ್ಲೂ, ಸ್ಕೈ ಬ್ಲೂ ಕಲರ್ ಇದೆ. ಸ್ಕೈ ಬ್ಲೂನೂ ಅಲ್ಲ, ಗ್ರೇನೂ ಅಲ್ಲ, ಒಂಥರ ಮಿಕ್ಸಿಂಗ್ ಇದೆ. ಸೊ ಕಂಪ್ಲೀಟ್ಲಿ ಸೇಮ್ ಸ್ಯಾರಿ ಬಟ್ ಡಿಫ್ರೆಂಟ್ ಕಲರ್ ಅಷ್ಟೇ. ಇದರಲ್ಲಿ ಫ್ಯೂ ಕಲರ್ ಆಪ್ಷನ್ ಇತ್ತು. ಸೊ ಒಂದು ಪಿಂಕ್ ಮತ್ತು ಒಂದು ಬ್ಲೂ ಸಿಸ್ಟರ್ಗೆ ಅಂತ ಹೇಳಿ ಪಿಕ್ ಮಾಡಿರೋದು. ತುಂಬ ಚೆನ್ನಾಗಿದೆ ಈ ಕಲರ್ ಕೂಡ, ಯೂನಿಕ್ ಆಗಿದೆ ಈ ಕಲರ್ ಅಂತೂ. ಸೊ ತುಂಬ ಇಷ್ಟ ಆಯಿತು ಅಂತ ಹೇಳಿ ಇದನ್ನು ತೊಗೊಂಡ್ವಿ. ಇದು ಬಿಟ್ಟರೆ ಮಮ್ಮ ಮತ್ತು ಮಾಮಿ ಒಂದು ಸೇಮ್ ಸೀರೆ ತೊಗೊಂಡ್ರು, ಅದನ್ನು ತೋರಿಸ್ತೀನಿ ನೋಡಿ. ಸೊ ಈ ಸ್ಯಾರಿ ತುಂಬ ಚೆನ್ನಾಗಿದೆ, ಇದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಪೂಜೆ ಟೈಮಲ್ಲಿ ವೇರ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ತೊಗೊಂಡಿರೋದು. ಅವು ಪೀಚ್ ಕಲರಲ್ಲಿ ತೊಗೊಂಡ್ರು, ಇದು ಗೋಲ್ಡ್ ಕಲರಲ್ಲಿದೆ. ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಾರ್ಡರ್ ಕೂಡ ಇದೆ. ಸೊ ತುಂಬ ಯೂನಿಕ್ ಅನಿಸ್ತು ಅಂತ ಹೇಳಿ ಈ ಸ್ಯಾರಿನ ತೊಗೊಂಡಿರೋದು. ಬ್ಲೌಸ್ ಸ್ಟಿಚ್ ಎಲ್ಲ ಮಾಡಿಸ್ಲಿಕ್ಕೆ ಹಾಕ್ಬೇಕು ಇವಾಗ. ತುಂಬ ಚೆನ್ನಾಗಿದೆ ಈ ಸ್ಯಾರಿನು ಸ್ಯಾರಿ ಥರ. ಸೊ ಇದು ಒಂದು ಸ್ಯಾರಿನ ಪಿಕ್ ಮಾಡಿರೋದು. ಸೊ ಇದು ಅಲ್ಲಿ ಹಾಗೆ ತೊಗೊಂಡಿದ್ದೆ, ತೋರಿಸ್ತೀನಿ. ಇದು ಕೂಡ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಅರೌಂಡ್ 600-700 ಕಾಸ್ಟ್ ಆಗಿತ್ತು ಅಷ್ಟೇ. ತುಂಬ ಚೆನ್ನಾಗಿದೆ, ವೇರ್ ಮಾಡಿದ್ರಂತ ತುಂಬ ಸಖತ್ತಾಗಿ ಕಾಣುತ್ತೆ ಅನಿಸುತ್ತೆ ನನಗೆ. ಫ್ಯಾಬ್ರಿಕ್ ಕೂಡ ಚೆನ್ನಾಗಿದೆ, ಸ್ವಲ್ಪ ಮೋಸ್ಟ್ಲಿ ಡೋಲಾ ಸಿಲ್ಕ್ ಅಂತ ಹೇಳ್ತೀವಲ್ಲ ಆ ಫ್ಯಾಬ್ರಿಕ್, ಇದು ಚೆನ್ನಾಗಿದೆ ಇದು ಕೂಡ ಸ್ಯಾರಿ. ಸೊ ಇದು ಒಂದು ತೊಗೊಂಡಿರೋದು. ಇಲ್ಲಿ ಈ ಗೋಲ್ಡ್ ಬಾರ್ಡರ್ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ. ಆ್ಯಕ್ಚುಲಿ ಡ್ಯೂ ಟು ದಿಸ್ ಬಾರ್ಡರ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಈ ಸ್ಯಾರಿ. ಇದು ಒಂದು ತೊಗೊಂಡು ತುಂಬ ಇಷ್ಟ ಆಯ್ತು ಅಂತ ಹೇಳಿ ಕಲರ್ ಕಾಂಬಿನೇಷನ್ ನಾನು ತೊಗೊಂಡಿರೋದು. ಬಟ್ ಇದು ಇನ್ನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ, ಮಾಡಿಸ್ಬೇಕು. ಬಟ್ ಟ್ರೆಂಡಲ್ಲಿದೆ ಈ ಸ್ಯಾರಿ, ಇತ್ತೀಚೆಗೆ ನೋಡ್ಬೋದು ಅಲ್ಲಲ್ಲಿ ಗೊತ್ತಾಗ್ಬಿಡುತ್ತೆ. ಈ ಥರ ಬೀಡ್ಸ್ ಬಂದಿದೆ, ಡಬಲ್ ಕಲರ್ ಇದೆ, ಕಾಂಬಿನೇಷನ್ ತುಂಬ ಯೂನಿಕ್ ಆಗಿತ್ತು ಅಂತ ಹೇಳಿ ಈ ಸ್ಯಾರಿನ ನಾನು ತೊಗೊಂಡೆ. ಎಲ್ಲೋ ಮತ್ತು
ಗ್ರೇ ಕಲರ್ ಕಾಂಬಿನೇಷನ್. ಇದಲ್ಲಿ ಶಾಪಲ್ಲೆಲ್ಲ ಇಲ್ಲೇ ಮನೆ ಹತ್ತಿರದಲ್ಲೇ ಪರ್ಚೇಸ್ ಮಾಡಿದ್ದೆ. ಸೊ ಇದು ಪಲ್ಲೋ ಪಾರ್ಟ್ ಬಂದುಬಿಟ್ಟು ಯೆಲ್ಲೋ ಇದೆ, ಬಾಡಿಯಲ್ಲೆಲ್ಲ ಗ್ರೇ ಕಲರ್ ಇದೆ. ತುಂಬ ಯೂನೀಕ್ ಅನಿಸ್ತು ಈ ಕಲರ್. ಸೊ ಹಾಗಾಗಿ ನಾನು ಇದು ಒಂದಿರಲಿ ನನ್ನ ಹತ್ರ ಈ ಥರ ಸ್ಯಾರಿ ಯಾವುದೂ ಇಲ್ಲ ಸಿಂಪಲ್ ಅಂತ ಹೇಳಿಬಿಟ್ಟು ನಾನು ಈ ಸ್ಯಾರಿನ ತೊಗೊಂಡೆ. ತುಂಬ ಇಷ್ಟ ಆಯಿತು ನನಗೆ. ಸೊ ಕಲರ್ ಕಾಂಬಿನೇಷನ್ ತುಂಬ ಯೂನೀಕ್ ಆಗಿದೆ ಅಂತ ಹೇಳಿಬಿಟ್ಟು ಈ ಸ್ಯಾರಿನ ತೊಗೊಂಡೆ. ಸ್ವಲ್ಪ ಶಿಮ್ರಿಂಗ್ ಇದೆ ಈ ಫ್ಯಾಬ್ರಿಕ್ಕು. ಸೊ ಹಾಗಾಗಿ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಈ ಸ್ಯಾರಿನ ತೊಗೊಂಡೆ. ಚೆನ್ನಾಗಿದೆ ಇದು ಕೂಡ ಅಂತ ಅನಿಸುತ್ತೆ. ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ. ತುಂಬ ಯೂನೀಕ್ ಆಗಿದೆ ಅಲ್ವಾ ಕಲರು? ಸೊ ಹಾಗಾಗಿ ಇದನ್ನು ಕೂಡ ನಾನು ತೊಗೊಂಡೆ. ನನಗೇನು ಇಷ್ಟ ಆಯ್ತು ಅಂತ ಹೇಳಿಬಿಟ್ಟು ನಾನು ತೊಗೊಂಡಿರೋದು. ಸೊ ನೀವು ಹೇಳಿ ನಿಮ್ಗೆ ಹೇಗೆ ಅನಿಸ್ತು. ನಾನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೇಬೇಕು ಅಂತೇಳಿ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಅಮ್ಮನ ಹತ್ರನೂ ಇದೆ, ಅದೆಲ್ಲ ವೇರ್ ಕೂಡ ಮಾಡಿದ್ದೀನಿ. ಸೊ ಸ್ವಲ್ಪ ಹೊಸ ಪ್ಯಾಟರ್ನಲ್ಲಿ ತೊಗೋಬೇಕಂತ ತುಂಬ ಆಸೆ ಇತ್ತು. ಸೊ ಅಷ್ಟೊಂದೇನು ಆನ್ಲೈನಲ್ಲಿ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ನೋಡೋಣ ಅಂಥೇಳಿ ಹತ್ರದಲ್ಲೇ ಸ್ಟೋರಲ್ಲಿ ಹುಡುಕಿದೆ, ನನಗೆ ಸಿಕ್ತು. ಸೊ ಅದರಲ್ಲೇ ನಾನು ಒನ್ ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ. ಬಟ್ ಆಫ್ಟರ್ 15 ಡೇಸ್ ಅವ್ರು ನನಗೆ ಕಾಲ್ ಬ್ಯಾಕ್ ಮಾಡ್ತೀನಿ, ಹೊಸ ಕಲೆಕ್ಷನ್ ಬಂದರೆ ನೀವು ಬನ್ನಿ ಚೆಕ್ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮತ್ತೆ ಹೋಗಿ ಚೆಕ್ಔಟ್ ಮಾಡಿ, ಮತ್ತೆ ಇಷ್ಟ ಆದರೆ ತೊಗೊಂಡು ಬರ್ತೀನಿ, ಆಗ ಒಂದು ಬ್ಲಾಗ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಈಗ ಪರ್ಚೇಸ್ ಮಾಡಿರೋ ಮೈಸೂರು ಸಿಲ್ಕ್ ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೀಗಿದೆ ಸ್ಯಾರಿ, ಚೆನ್ನಾಗಿದೆ. ಸೊ ಈ ಥರ ಕಾಂಟ್ರಾಸ್ಟಲ್ಲಿ ಸ್ವಲ್ಪ ರೇರಾಗಿ ಸಿಗುತ್ತೆ ಈ ಸ್ಯಾರಿ. ಯಾವಾಗಲೂ ಸೆಲ್ಫಲ್ಲೇ ಬರುತ್ತೆ ಮೈಸೂರು ಸಿಲ್ಕ್ ಸ್ಯಾರಿ, ಜಾಸ್ತಿ ಅಂದರೆ ಸೆಲ್ಫಲ್ಲೇ ಸಿಗುತ್ತೆ. ಬಟ್ ಇತ್ತೀಚೆಗೆ ತುಂಬ ಕಲರ್ ಆಪ್ಷನ್ಸು, ತುಂಬ ವೈಡ್ ರೇಂಜಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ. ಕಾಂಟ್ರಾಸ್ಟ್ ಬಾರ್ಡರ್ಸ್ ಎಲ್ಲ ಕೊಡ್ತಿದ್ದಾರೆ, ಮಲ್ಟಿ ಕಲರ್ ಎಲ್ಲ ಕೊಡ್ತಿದ್ದಾರೆ, ಸೆಲ್ಫ್ ಎಲ್ಲ ಸೆಲ್ಫ್ಗಿಂತ ಈ ಥರ ಎಲ್ಲ ತುಂಬ ಟ್ರೆಂಡಿಂಗ್ ಆಗಿದೆ ಅಲ್ಲ. ಸೊ ಹಾಗಾಗಿ ಈ ಕಲರ್ ಒಂದು ಸ್ವಲ್ಪ ನನಗೆ ಇಷ್ಟ ಆಯಿತು ಅಂಥೇಳಿ. ಅದರಲ್ಲಿ ಎಲ್ಲ ಕಲರ್ಸು ಸ್ಟಾಕ್ ಔಟ್ ಆಗಿತ್ತು, ಒಂದು 2 or 3 ಕಲರ್ಸ್ ಇತ್ತಷ್ಟೇ. ಸೊ ಹಾಗಾಗಿ ನಾನು ಈ ಕಲರ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನಾನು ಈ ಕಲರ್ ಕಾಂಬಿನೇಷನ್ನ ಪಿಕ್ ಮಾಡಿದೆ. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಕಲರು. ಸೊ ನೋಡ್ತೀನಿ, ಮತ್ತೆ ಚೆಕ್ಔಟ್ ಮಾಡ್ತೀನಿ ಆಫ್ಟರ್ 15 ಡೇಸ್. ಸೊ ಇದನ್ನು ಕೂಡ ಸ್ಟಿಚ್ ಮಾಡಿಸಿ ಯಾವುದಾದ್ರು ಫೆಸ್ಟಿವಲ್ ವೇರ್ ಮಾಡಿದಾಗ ಮತ್ತೆ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ನಾವು. ಸೊ ಇಷ್ಟಲ್ಲದೆ ಒಂದಿಷ್ಟು ಕುರ್ತಾಸ್ ಕೂಡ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಈ ಬ್ಲ್ಯಾಕ್ ಕುರ್ತಾನ ತೊಗೊಂಡೆ, ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಓಪನ್ ಮಾಡಿ. ವೇರ್ ಮಾಡಿದಾಗಂತೂ ಇನ್ನೂ ಚೆನ್ನಾಗಿರುತ್ತೇನೋ. ಕ್ಯೂಟ್ ಆಗಿದೆ ಈ ಕುರ್ತಾ, ಒಂದು ಪರ್ಚೇಸ್ ಮಾಡಿದೆ. ಸೊ ಇದರಲ್ಲಿ ಇನ್ನೊಂದು ಕುರ್ತಾನ ಪರ್ಚೇಸ್ ಮಾಡಿದ್ದೀನಿ, ತೋರಿಸ್ತೀನಿ. ಸೊ ಈ ಕುರ್ತಾ ನೋಡಿ, ಇಲ್ಲಿ ಈ ಥರ ಡಿಸೈನ್ ಇದೆ. ಸೊ ದಟ್ಸ್ ರನ್ನಿಂಗ್ ಆಲ್ ಓವರ್ ಬಾಡಿ ಆ್ಯಂಡ್ ಸ್ಲೀವ್ಸ್. ಸೊ ಇಷ್ಟು ಶಾಪಿಂಗ್ ಮಾಡಿದೆ. ಒಂದು ನಿಮಿಷ, ಈ ಕುರ್ತಾನ ಕ್ಲೋಸಪ್ ಆಗಿ ತೋರಿಸಿಲ್ಲ, ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಮಿರರ್ ವರ್ಕ್ ಕೊಟ್ಟಿದ್ದಾರೆ, ತುಂಬ ಡೀಸೆಂಟ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಅಂದರೆ, ತುಂಬ ಕ್ಲಾಸಿ ಲುಕ್ ಇರುತ್ತೆ ವೇರ್ ಮಾಡಿದಾಗ. ಸೊ ಹಾಗಾಗಿ ಈ ಕುರ್ತಾನ ತೊಗೊಂಡೆ ನಾನು. ಇಷ್ಟೆಲ್ಲ ಶಾಪಿಂಗ್ ಮಾಡಿದೆ ನಾನು. ಸೊ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಖಂಡಿತ ನನ್ನ ಬ್ಲಾಗ್ಸ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬೈ ಬೈ.